हाय फ्रेंड्स, वेलकम बैक टू माय चैनल पवित्रा पेजस्। फ्रेंड्स, इवत्तिन वीडियो दली कैपुरा जूस हेग माडोदंत नोडोण। नानीग तोरिस्तीनि निमगे, नोडि इल्ले इदे नोडि कैपुरा, नोडि इदु कैपुरा मर। ई रीति कायिगळु आगुत्तवे, नन्न कैयल्लि कायि इदे केलवोंदु, नोडि इदु आरेंज अल्ल अथवा ಏನು ಮುಸುಂಬಿ ಅಲ್ಲ, ಸಾಮಾನ್ಯ ನೋಡಲಿಕ್ಕೆ ಇದು ಮುಸುಂಬಿ ಗಾತ್ರ ಥರನೇ ಇದೆ। ಇದು ಪಿತ್ತ, ಅದಕ್ಕೆಲ್ಲ ಇದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದು। ಒಂದು 2-3 ದಿವಸ ಜ್ಯೂಸ್ ಮಾಡಿ ಕುಡಿಬೇಕು। ನಾನು ನಿಮಗೆ ಹೇಗೆ ಜ್ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ। ನೋಡಿ, ಇಲ್ಲೇ ಇದೆ ನೋಡಿ ಮರ, ಇಷ್ಟು ದೊಡ್ಡದಾಗಿ ಬೆಳೆದಿದೆ। ಕಾಯಿಗಳು ಕೂಡ ಇದೆ ನೋಡಿ, ತೋರಿಸ್ತೀನಿ ನಾನು ನಿಮಗೀಗ। ಇದರ ಎಲೆಗಳು ಲಿಂಬೆ ಗಿಡದ ಎಲೆಯಂತಿವೆ, ಆದರೆ ಲಿಂಬೆ ಗಿಡದ ಎಲೆ ಸಣ್ಣದಾಗಿರ್ತದೆ, ಈ ಎಲೆ ಸ್ವಲ್ಪ ದೊಡ್ಡದಾಗಿರ್ತದೆ। ಕೈಪುರ ಕಾಯಿಯ ರಸ, ಅದು ಕಾಯಿಯಲ್ಲಿ ತುಂಬ ಕಹಿ ಇರ್ತದೆ, ಹಣ್ಣಾದ ಮೇಲೆ ಓಕೆ ಸ್ವಲ್ಪ ಹುಳಿಯಾಗಿ ಅಷ್ಟೊಂದು ಕಹಿ ಇರುವುದಿಲ್ಲ। ನಾನಿಲ್ಲಿ ಜ್ಯೂಸಿಗೆ ಒಂದು ಹಣ್ಣಾದ ಕೈಪುರವನ್ನು ತಗೊಂಡಿದ್ದೀನಿ। ಕೈಪುರವನ್ನು ಕಟ್ ಮಾಡಿ ಅದರ ಬೀಜವನ್ನು ತೆಗಿಬೇಕು। ನಾನಿಲ್ಲಿ ಜ್ಯೂಸಿಗೆ 2 ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ। ಕೈಪುರವನ್ನು ಕಟ್ ಮಾಡಿ ಅದಕ್ಕೆ ಹಿಂಡ್ಕೊಳ್ಬೇಕು। ನೋಡಿ, ಈ ರೀತಿ ಚಂದ ಹಿಂಡಿ ರಸ, ಅದರ ರಸ ಎಲ್ಲ ಬಿಡಬೇಕು। ನಾಲ್ಕು ಸ್ಪೂನು ಶುಗರ್ ಹಾಕ್ತಾ ಇದ್ದೀನಿ। ನೀವು ನಿಮಗೆ ಸಿಹಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಸಿಹಿ ಇಷ್ಟ ಇಲ್ಲ ಅಂದರೆ 2 ಸ್ಪೂನ್ ಹಾಕಿದರೂ ಓಕೆ। ಬಟ್ ಇದು ಸ್ವಲ್ಪ ಕಹಿ ಇರೋದ್ರಿಂದ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ। ಈ ಜ್ಯೂಸ್ನ ಪಿತ್ತ ಇರುವವರು ಮಾತ್ರ ಕುಡಿಬೇಕು ಅಂತಿಲ್ಲ, ಯಾರು ಬೇಕಾದರೂ ಕುಡಿಬೋದು। ಲಿಂಬೆ ಜ್ಯೂಸ್ ಹೇಗೆ ಕುಡಿತೀವೋ ಇದನ್ನು ಹಾಗೆ ಕುಡಿಬೋದು। ಈಗ ಜ್ಯೂಸ್ ರೆಡಿಯಾಗಿದೆ, ನಾನೀಗ ಸೋಸ್ಕೊಳ್ತಾ ಇದ್ದೀನಿ। ಕೈಪುರ ಜ್ಯೂಸ್ ರೆಡಿ। ಫ್ರೆಂಡ್ಸ್, ಈ ಜ್ಯೂಸ್ನ ಪಿತ್ತ ಇರುವವರಂದರೆ ಪಿತ್ತದಿಂದ ತಲೆ ಸುತ್ತುವುದು, ವಾಂತಿ ಈ ರೀತಿ ಆಗ್ತಾ ಇರುವವರು ಒಂದು ದಿನಕ್ಕೆ ಒಂದು ಸಲ 3 ದಿನ ಕುಡಿಬೇಕು ಈ ಜ್ಯೂಸನ್ನು। ಆ ರೀತಿ ಕುಡಿದ್ರೆ ಪಿತ್ತದಿಂದ ಆಗುವಂತಹ ತಲೆಸುತ್ತು ಅಥವಾ ವಾಂತಿ ನಿಲ್ತದೆ। ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ। ಥ್ಯಾಂಕ್ ಯು।